ಇನ್ನು ಬಿಜೆಪಿ ಕೂಡ ಇನ್ನು ಪಟ್ಟಿಯನ್ನ ರಿಲೀಸ್ ಮಾಡಿಲ್ಲ ಪಟ್ಟಿಯನ್ನ ರಿಲೀಸ್ ಮಾಡುವುದಕ್ಕಿಂತ ಮುಂಚೆ ಈಗ ಅಭ್ಯರ್ಥಿ ಆಯ್ಕೆಗೆ ಕಳೆದ ಬಾರಿ ಸೋತಂತ ಅಭ್ಯರ್ಥಿಗಳಿಗೆ ಈ ಸಲ ಟಿಕೆಟ್ ಕೂಡ ಮಿಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಇವತ್ತು ಬಿಜೆಪಿ ಅಭ್ಯರ್ಥಿಯ ಆಯ್ಕೆಗೆ ಓಪನ್ ವೋಟಿಂಗ್ ಅನ್ನು ಮಾಡಲಾಗ್ತಾ ಇದೆ ಹಾಲಿ ಶಾಸಕರಿಗೆ ಈಗ ಢವಢವ ಶುರುವಾಗಿದೆ ಬಿಜೆಪಿ ಟಿಕೆಟ್ ಫೈನಲ್ ಮಾಡಿಲ್ಲ ರಿಲೀಸ್ ಮಾಡಬೇಕು ಅದಕ್ಕಿಂತ ಮುಂಚೆ ಅಭ್ಯರ್ಥಿ ಆಯ್ಕೆಗೆ ಇವತ್ತು ಆಂತರಿಕ ಮತದಾನವನ್ನ ಮಾಡಲಾಗ್ತಾ ಇದೆ ಪಕ್ಷದ ಪದಾಧಿಕಾರಿಗಳು ಮುಖಂಡರು ಮತದಾನವನ್ನ ಮಾಡಲಿದ್ದಾರೆ ತಲಾ 3 ಅಭ್ಯರ್ಥಿಗಳಿಗೆ ಮತದಾನ ಮಾಡುವುದಕ್ಕೆ ಅವಕಾಶ ಇರುತ್ತೆ ಹೀಗಾಗಿ ಸ್ಥಳೀಯವಾಗಿರುವಂತ ಭಿನ್ನಾಭಿಪ್ರಾಯ ಹಾಗೆ अभिवृद्धि कार्यकर्त स्पंदन बीजेपी होरटिदे इवत्तु बीजेपी अभ्यर्थी आय्केगे फ्रीडम आपल कल्तु अणबे बेळेदिद्दीरा निम्म अणबेगळन्न ओंदु कोटिगू हेच्चु फ्रीडम आप बळकेदाररिगे यावुदे खर्चिल्लदे माराट माडि ओपन वोटिंग इरुत्ते कार्यकर्तर मनदाळदंते ई बागि हलवु टिकेट अन्नु नीडुवंत साध्यते इदे हागागि 20क्कू हेच्चु हाली शासकरिगे कोक् नीडलागुत्ते अन्नुवंत ಮಾಹಿತಿ ಕೂಡ ಲಭ್ಯ ಆಗಿದೆ ಪಕ್ಷದ ಪದಾಧಿಕಾರಿಗಳು ಮುಖಂಡರು ಈ ಮತದಾನವನ್ನ ಮಾಡುತ್ತಾರೆ ಆಂತರಿಕವಾಗಿ ನಡೆಯುವಂತ ಮತದಾನ ತಲಾ 3 ಅಭ್ಯರ್ಥಿಗಳು ಈ ಮತದಾನವನ್ನ ಮಾಡುವುದಕ್ಕೆ ಒಂದು ಚಾನ್ಸ್ ಕೂಡ ಇದೆ ಆರ್ಎಸ್ಎಸ್ ನ ಹಿನ್ನೆಲೆ ಸಮಾಜ ಸೇವೆ ಅತ್ಯುತ್ತಮ ಕಾರ್ಯಕರ್ತರು ಹಾಗೆ ಸೆಲೆಬ್ರಿಟಿಗೆ ಕೂಡ ಇಲ್ಲಿ ಸ್ಥಾನವನ್ನ ನೀಡಲಾಗುತ್ತೆ ಅನ್ನುವಂತ ಮಾಹಿತಿ ಈ ಬಾರಿ ಎಲೆಕ್ಷನ್ ಗೆ ಸುಮಾರು 20ಕ್ಕೂ ಹೆಚ್ಚು ಶಾಸಕರಿಗೆ ಕೋಕ್ ನೀಡುವ ಸಾಧ್ಯತೆ ಇದೆ ನೋ ಆರ್ಎಸ್ಎಸ್ ಹಿನ್ನೆಲೆ ಸಮಾಜ ಸೇವೆ ಅತ್ಯುತ್ತಮ ಕಾರ್ಯಕರ್ತರು ಹಾಗೆ ಸೆಲೆಬ್ರಿಟಿ ಫೇಸ್ ಅನ್ನ ಈ ಬಾರಿ ಆಯ್ಕೆ ಮಾಡಲಾಗುತ್ತೆ ಹೀಗೆ ಅಚ್ಚರಿ ಆಯ್ಕೆನ ಬಿಜೆಪಿ ಹೈ ಕಮಾಂಡ್ ಮಾಡುವುದಕ್ಕೆ ಈಗ ಸಿದ್ಧತೆಯನ್ನ ಮಾಡ್ಕೊಂಡಿದೆ ಅಭ್ಯರ್ಥಿಗಳ ಆಯ್ಕೆಗೆ ಇವತ್ತು ಕ್ಷೇತ್ರವಾರು ಅಭಿಪ್ರಾಯ ಸಂಗ್ರಹವನ್ನ ಮಾಡಲಾಗುತ್ತೆ ಮುಂದಿನ 2 ದಿನ ಜಿಲ್ಲಾ ಕೋರ್ ಕಮಿಟಿ ಸಭೆಯ ಮೂಲಕ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗುತ್ತೆ ನಂತರ ರಾಜ್ಯ ಕೋರ್ ಕಮಿಟಿ ಅಭಿಪ್ರಾಯವನ್ನ ಸಂಗ್ರಹಿಸಿ ಕೇಂದ್ರಕ್ಕೆ ರವಾನೆ ಮಾಡಲಾಗುತ್ತೆ ಹಲವು ಅಂಶಗಳನ್ನು ಪರಿಗಣಿಸಿ ಗೆಲ್ಲುವ ಅಭ್ಯರ್ಥಿಗಳಿಗೆ ಇಲ್ಲಿ ಮಣೆಯನ್ನ ಹಾಕಲಾಗುತ್ತೆ ಹಾಗಾಗಿ ಬಿಜೆಪಿ ಅಭ್ಯರ್ಥಿ ಆಯ್ಕೆಗೆ ಈ ಆಂತರಿಕ ಮತದಾನದ ಮೊರೆ ಹೋಗಿದೆ ಬಿಜೆಪಿ ಈ ಬಗ್ಗೆ ಮತ್ತಷ್ಟು ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ರೂಪೇಶಿಗ ಈ ಆಂತರಿಕ ಮತದಾನವನ್ನ ಮಾಡುವುದಕ್ಕೆ ಪದಾಧಿಕಾರಿಗಳಿಗೆ ಕಾರ್ಯಕರ್ತರಿಗೆ ಒಂದು ಅವಕಾಶವನ್ನ ಮಾಡ್ಕೊಟ್ಟಿದೆ ಈ ಮೂಲಕ ಉತ್ತಮವಾದಂತ ಅಭ್ಯರ್ಥಿಗಳು ಅಥವಾ ಅಭಿವೃದ್ಧಿಗ ಮಾಡಿರುವಂತ ಒಂದು ಕ್ಯಾಂಡಿಡೇಟ್ ಗಳು ಆಯ್ಕೆ ಆಗ್ತಾರ ಅಥವಾ ಈ ಒಂದು ಪ್ಲಾನ್ ಅನ್ನು ಬಿಜೆಪಿ ಯಾಕ್ ಮಾಡ್ಕೊಂಡಿದೆ ಅಲಿನಶ್ರೀ ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ಕರ್ನಾಟಕದಲ್ಲಿ ಇಲ್ಲಿ ಆಡಳಿತ ವಿರೋಧಿ ಅಲೆ ಇದೆ ಈ ಆಡಳಿತ ವಿರೋಧಿ ಅಲೆಯನ್ನ ಹೋಗಲಾಡಿಸಕ್ಕೆ ಒಂದಿಷ್ಟು ಡ್ರಾಸ್ಟಿಕ್ ಚೇಂಜ್ ಮಾಡೋದು ಯಾಕಂದ್ರೆ ಅಮೂಲಾಗ್ರ ಬದಲಾವಣೆ ಮಾಡೋದು ಅನಿವಾರ್ಯ ಯಾಕಂದ್ರೆ ಅಷ್ಟು ಮಟ್ಟಿಗೆ ಬದಲಾವಣೆ ಮಾಡಾ ಇಲ್ಲ ಅಂದ್ರೆ ಅದು ಜನವಿರೋಧಿ ಒಂದು ಜನವಿರೋಧಿ ಏನು ಜನ ಸ್ವಲ್ಪ ಮಟ್ಟಿಗೆ ಆಕ್ರೋಶಗೊಂಡಿದ್ರು ಅದನ್ನು ತನ್ನಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಲೆಕ್ಕಾಚಾರಗಳು ಗುಜರಾತ್ ನಲ್ಲಿ ನಾವು ಕಂಡುಕೊಂಡಿದ್ದೇವೆ ಹೀಗಾಗಿ ದೊಡ್ಡ ಮಟ್ಟಕ್ಕೆ ಕ್ಷೇತ್ರ ಯಾಕಂದ್ರೆ ಕ್ಷೇತ್ರದಲ್ಲಿ ಒಂದಿಷ್ಟು ಶಾಸಕರ ವಿರುದ್ಧವಾಗಿ ಆಕ್ರೋಶ ಇರುತ್ತೆ ಆಕ್ರೋಶ ಯಾವ ರೀತಿಯಾಗಿದೆ ಯಾಕಂದ್ರೆ ಆಕ್ರೋಶ ಹೈಕಮಾಂಡ್ ಗೆ ತಟ್ಟಬೇಕಾಗುತ್ತೆ ಹೈಕಮಾಂಡ್ ಗೆ ಗೊತ್ತಾಗೋದಿಲ್ಲ ಸ್ಥಳೀಯ ಮಟ್ಟದಲ್ಲೇ ವಿರೋಧಗಳಿರುತ್ತೆ ಹೀಗಾಗಿ ಯಾವುದೋ ಒಂದು ಅಭ್ಯರ್ಥಿಗೆ ಅಥವಾ ಹಾಲಿ ಶಾಸಕರಿಗೆ ಟಿಕೆಟ್ ಅನ್ನು ನೀಡಲಾಗುತ್ತೆ ಆ ನಂತರ ಕಾರ್ಯಕರ್ತರು ಮುನ್ನಿಟ್ಕೊಂಡು ಆ ಪಕ್ಷ ನ್ಯೂಟ್ರಲ್ ಆಗಿ ಇಟ್ಕೊಂಡ್ರೆ ಬೇರೆಯವರಿಗೆ ಗೆಲ್ಲಕ್ಕೆ ಸಹಾಯಕ ಆಗುತ್ತೆ ಇದು ಹೀಗಾಗಿ ಇದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಯಾವುದೇ ರೀತಿ ಮುಂದೆ ಸಮಸ್ಯೆಗಳಾಗಬಾರದು ಈ ನಿಟ್ಟಿನಲ್ಲಿ ಒಂದಿಷ್ಟು ಬೂತ್ ಮಟ್ಟದ ಕಾರ್ಯಕರ್ತರು ಇರ್ತಾರೆ ಆ ಬೂತ್ ಮಟ್ಟದ ಕಾರ್ಯಕರ್ತರು ಪಕ್ಷದ ಮುಖಂಡರುಗಳ ಅಭಿಪ್ರಾಯವನ್ನ ಸಂಗ್ರಹಣ ಮಾಡಲಿಕ್ಕೆ ಇವತ್ತಿನ ದಿನ ನಿಗದಿ ಮಾಡಲಾಗಿದೆ ಒಟ್ಟಾರಾಗಿ ಲಕ್ಷಾಂತರ ಜನ ವೋಟರ್ಸ್ ಇರ್ತಾರೆ ಪಕ್ಷದಲ್ಲಿ 3 ಅಭ್ಯರ್ಥಿಗಳು ಯಾಕಂದ್ರೆ ಉದಾಹರಣೆಗೆ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಆ ಕ್ಷೇತ್ರದಲ್ಲಿ 3 ಅಭ್ಯರ್ಥಿಗಳನ್ನ ಅವರು ಗುರುತಿಸಬಹುದು 3 ಅಭ್ಯರ್ಥಿ ಪ್ರಿಫರೆನ್ಸ್ ವೈಸ್ 1-2-3 ಅಂತ ಹೇಳಿ ವೋಟ್ಗಳನ್ನು ಹಾಕಬಹುದು ಅದೇ ರೀತಿ ಮುಖಂಡರಿಗೆ ಕೂಡ ಅವಕಾಶ ಇರುತ್ತೆ ಈ ಎಲ್ಲ ಅಭಿಪ್ರಾಯ ಯಾಕಂದ್ರೆ ನೇರವಾಗಿ ಮುಖಂಡರುಗಳ ಬಳಿ ಕೇಳಿದ್ರೆ ಅದು ಒಂದು ಪಾರದರ್ಶಕ ಆಗೋದಿಲ್ಲ ಹೀಗಾಗಿ ಕಾರ್ಯಕರ್ತರ ಬಳಿ ಅಭಿಪ್ರಾಯನ ಕೇಳಬೇಕಾಗುತ್ತೆ ಅವರ ಅಭಿಪ್ರಾಯಕ್ಕೂ ಕೂಡ ಬಿಜೆಪಿಯಲ್ಲಿ ಮನ್ನಣೆ ಇದೆ ಅನ್ನೋದನ್ನು ತೋರಿಸ್ಕೊಳ್ಳಿಕ್ಕೆ ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ವೋಟಿಂಗ್ ಅಭಿಯಾನವನ್ನು ಕೂಡ ಆಂತರಿಕವಾಗಿ ಮಾಡಲಾಗ್ತಾ ಇದೆ ಈ ವೋಟಿಂಗ್ ಅಭಿಯಾನದಲ್ಲಿ ಒಂದಿಷ್ಟು ಅಭಿಪ್ರಾಯ ಸಂಗ್ರಹಣ ಮಾಡಿ ಅದು ಜಿಲ್ಲಾ ಕೋರ್ ಕಮಿಟಿಗೆ ಹೋಗುತ್ತೆ ಜಿಲ್ಲಾ ಕೋರ್ ಕಮಿಟಿಯಲ್ಲಿ ಅದನ್ನ ಸ್ಕ್ರೂಟಿನ್ ಮಾಡ್ಕೊಂಡು ಒಂದಿಷ್ಟು ಹೆಚ್ಚು ಯಾರ್ಯಾರಿಗೆಲ್ಲ ಒಂದು ಒಲವು ಬಂದಿರುತ್ತೆ ಅದನ್ನ ಪರಿಗಣಿಸಿಕೊಂಡು ಜಿಲ್ಲಾ ಅಂದ್ರೆ ರಾಜ್ಯ ಕೋರ್ ಕಮಿಟಿಗೆ ಕಳಿಸ್ತಾರೆ ರಾಜ್ಯ ಕೋರ್ ಕಮಿಟಿಯಲ್ಲಿ ಒಂದಿಷ್ಟು ಪರಾಮರ್ಶೆಗಳು ಮಾಡ್ಕೊಂಡು ಅಲ್ಲಿಂದ 3 ಹೆಸರುಗಳನ್ನ ಕೇಂದ್ರ ಚುನಾವಣಾ ಸಮಿತಿಗೆ ಕಳಿಸ್ತಾರೆ ಅಲ್ಲಿ ಕೇಂದ್ರ ಚುನಾವಣಾ ಸಮಿತಿಯಲ್ಲಿ ಒಂದಿಷ್ಟು ಹಿನ್ನೆಲೆ ನೋಡ್ತಾರೆ ಯಾಕಂದ್ರೆ ಈ ಬಾರಿ ಪಕ್ಷದ ಸಿದ್ಧಾಂತದ ನಿಷ್ಠರಿಗೆ ಟಿಕೆಟ್ಗೆ ಮಣೆ ಹಾಕಬೇಕು ಯಾಕಂದ್ರೆ ಇಲ್ಲಿ ಆರ್ಎಸ್ಎಸ್ ಹಿನ್ನೆಲೆ ಇರತಕ್ಕಂತ ಒಂದಿಷ್ಟು ಜನಗಳಿಗೂ ಕೂಡ ಟಿಕೆಟ್ ಅರ ನೀಡಬೇಕಾಗುತ್ತೆ ಯಾಕಂದ್ರೆ ಕರಾವಳಿಯಲ್ಲೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಚರ್ಚೆಗಳಾಗ್ತಾ ಇದೆ
ಪ್ರವೀಣ್ ನೆಟ್ಟರ್ ಬಳಿಕ ಹತ್ಯೆ ಬಳಿಕವಾಗಿ ಒಂದಿಷ್ಟು ಜನ ಇಲ್ಲಿ ಅದರ ಪಕ್ಷದ ಡಿವಿಷನ್ ಆಗ್ತಾ ಇದ್ದಾರೆ ಯಾಕಂದ್ರೆ ಪ್ರಮೋದ್ ಮುತ್ತಾಲಿಕ್ ಸ್ಪರ್ಧೆ ಇತ್ತು ಅದಕ್ಕೂ ಕೂಡ ಸಹಿ ಅಂತ ಇದ್ದಾರೆ ಹೀಗಾಗಿ ಇಲ್ಲಿ ಪಕ್ಷ ಹಿಂದೂ ಕಾರ್ಯಕರ್ತರಿಗೂ ಕೂಡ ಡಿವಿಷನ್ ಆಗಬಾರದು ಈ ನಿಟ್ಟಿನಲ್ಲಿ ಕೂಡ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅದೇ ರೀತಿ ಒಂದು ಕ್ಷೇತ್ರದಲ್ಲಿ ಉತ್ತಮವಾಗಿರತಕ್ಕಂತ ಸಮಾಜ ಸೇವೆಯನ್ನು ಮಾಡ್ತಾ ಬಂದು ಬೇರೆ ಬೇರೆ ವಲಯ ಯಾಕಂದ್ರೆ ಇಲ್ಲಿ ನಾನಾ ವಲಯದಿಂದ ಕೂಡ ಸಾಧನೆ ಮಾಡಿದವರು ಬಿಜೆಪಿ ಸಿದ್ಧಾಂತ ನಿಷ್ಠರು ಇರ್ತಾರೆ ಇವರಿಗೂ ಕೂಡ ಮಣೆ ಹಾಕಲಿಕ್ಕೆ ಒಂದಿಷ್ಟು ಪ್ರಿಪರೇಷನ್ ಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ ರೂಪೇಶ್ ತಮ್ಮ ಡಿಟೇಲ್ಸ್ ಕಾಕೆ ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆತಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ।